ನಮಸ್ತೆ ರೈತ ಬಾಂಧವರೇ, ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ರಾಮಗೊಂಡಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ವಿಜಯಕುಮಾರ್ ಸಮೇತ ತೋಟದಾಗೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ರಾಮಗೊಂಡಹಳ್ಳಿ, ನಮ್ಮದು 34 ಗುಂಟೆ ಜಮೀನು. ಇವತ್ತಿನ ಬಿಸಿಲಿನ ತಾಪಮಾನಕ್ಕೆ ಅಡಿಕೆ ಭಾಳ ತೋಟಗಳಲ್ಲಿ ಹಾಳಾಗ್ಯಾವು. ನಮ್ಮ ಅಣ್ಣರನ್ನು ಹೋದನೇ ಸರಿಗೂ ಈ ಸರಿಗೂ ಭಾಳ ವೇರಿಯೇಷನ್ ಐತಿ, ಚೆನ್ನಾಗೈತಿ ಅಂತಂದ್ರು. ನಮ್ಮ ಅಣ್ಣರನ್ನ ಸಮೇತ ತೋಟದ ಬಗ್ಗೆ ನೋಡಿ ತುಂಬ ಖುಷಿಪಟ್ಟು ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಮೊದಲು ಅಂದರೆ ಸುಮಾರು ಎಲ್ಲ 18-20 ವರ್ಷದಿಂದ ಸರ್ಕಾರಿ ಗೊಬ್ಬರ ತಿಪ್ಪಿ ಅಷ್ಟೇ ಮೇಂಟೈನ್ ಮಾಡ್ತಿದ್ರು. ಅಡಿಕೆ ತೋಟ ಭಾಳ ಬದಲಾಗೈತೆ. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್, ಇಂಥ ಒಂದು ದೊಡ್ಡ ಬಿಸಿಲಿನ ತಾಪಲಾಗು ನಮ್ಮ ಅಡಿಕೆ ತೋಟ ಉಳಿದವಲ್ಲ, ನಮ್ಮ ಪುಣ್ಯ ಅದು. ಇದು ಭಾಳ ಇಂಪಾರ್ಟೆಂಟು. ಸುಮಾರು ತೋಟಗಳಾಗೆಲ್ಲ ಕುಂಚ ಒಣಗಿದ್ದಾವೆ, ಹಳ್ಳ ಒಂದೂ ಇಲ್ಲ. ಆದರೆ ನಮ್ಮ ತೋಟದಲ್ಲಿ ಕನಿಷ್ಠ ಪಕ್ಷ ಒಂದು 10% ಒಣಗಿರ್ಬೇಕಿನ್ನೂ ಕಮ್ಮಿನೇ ಇದಾವೆ. ಅದೊಂದು ಭಾಳ ಖುಷಿ ಬದುಕು. ಕಂಪೇರ್ ಮಾಡಿದರೆ ಒಂದು ವರ್ಷಕ್ಕಿಂತ ಉತ್ತಮ ಅಡಿಕೆ ಇದೆ. ಇಲ್ತಂಗೆ ಸರ್ಕಾರಿ ಗೊಬ್ಬರ ಬಳಸಿರೋದಕ್ಕೂ ತಿಪ್ಪೆ ಗೊಬ್ಬರ ಬಳಸಿರೋದಕ್ಕೂ ಡಾಕ್ಟರ್ ಸರ್ ಸ್ವಲ್ಪ ಅನುಕೂಲ ಮಾಡಿದೆ ಅಂತ ನಾನು ಭಾವಿಸ್ಬೇಕಾಗೈತೆ. ಆದರೆ ಟೋಟಲ್ ಇಳುವರಿ ಈ ವರ್ಷ ಸ್ವಲ್ಪ ಬದಲಾವಣೆ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚೇಂಜ್ ಆಗಿದೆ. ಒಂದು ನಿಮಿಷ ನೋಡಿಕೊಂಡ್ರೆ ಒಂದು ಕಾಲುಭಾಗ ತೋಟ ಅಡಿಕೆ ಏನಿರಲಿಲ್ಲ, ಮತ್ತು ಫುಲ್ ಎಲ್ಲೋ ಕಲರ್ ಇತ್ತು ಈ ಭಾಗದಾಗೆಲ್ಲ, ಅದೆಲ್ಲ ಕಲರ್ ಚೇಂಜ್ ಆಗಿದೆ. ಎರೆಹುಳು ಭಾಳ ಇಂಪ್ರೂವ್ಮೆಂಟ್ ಇದು, ಇದು ಪ್ಲಸ್ ಪಾಯಿಂಟು. ಈಗ ಎರೆಹುಳು ಇರೋದ್ರಿಂದ ನಮ್ಮ ತೋಟಗಳಿಗೆ ಫಸ್ಲಿ ಏನು ಬೇಕಾದ್ರೂ ಕೂಡ ಬ್ಯಾಕ್ಟ್ರಿ ಬೇಕು, ಫಸ್ಲಿ ಬೇಕಾದದ್ದು. ಆ ಬ್ಯಾಕ್ಟ್ರಿ ಉತ್ಪತ್ತಿ ಮಾಡ್ತಕ್ಕಂಥ ಎರೆಹುಳು, ಆ ಎರೆಹುಳು ಉತ್ಪತ್ತಿ ಆಗಿರೋದ್ರಿಂದ 100% ತೋಟ ಇಂಪ್ರೂವ್ಮೆಂಟ್ ಅದೇ ಆಗ್ತವೆ ಅಂತ ನಮ್ಮ ಭಾವಿಸ್ತೇನೆ. ಬಟ್ ಅಪರಿವರ್ತನೆ ಆಗಿದೆ. ನಮ್ಮ ತೋಟದಲ್ಲಿ ಈಗ ಉಪಯೋಗಿಸಿರೋ ಲೆಕ್ಕಕ್ಕೆ ಡಾಕ್ಟರ್ ಸೈಲ್ ಉಪಯೋಗಿಸಿದ ಮೇಲೆ ಹಳ್ಳು ಡ್ರಾಪ್ ಆಗಿಲ್ರಿ, ಒಳ್ಳೆ ಗೊನೆಕಟ್ಟೈತಿ, ಒಳ್ಳೆ ಇಳುವರಿ ನಿರೀಕ್ಷೆ ಐತಿ. ಬೇರೆ ತೋಟಗಳೆಲ್ಲ ನೋಡಿದರೆ ಈ ಬಿಸಿಲಿನ ತಾಪಮಾನಕ್ಕೆ ಭಾಳ ಹಳ್ಳು ಡ್ರಾಪ್ ಆಗ್ಯಾವು. ಬಟ್ ನಮ್ಮ ತೋಟದಲ್ಲಿ ಅಂತೂ ಅಂಥ ಒಂದು ತೊಂದರೆ ಏನಿಲ್ಲ, ಒಳ್ಳೆ ಉತ್ತಮವಾದ ಫಸಲು ಸಿಗುತ್ತೆ ಅಂತಂದೇಳಿ ನಂಬಿಕೆ ಐತ್ರಿ. ಹೆಚ್ಚಿನ ಮಾಹಿತಿ ಮತ್ತು ವಿಚಾರಗಳಿಗೆ ಮತ್ತು ಪರಿಕರಕ್ಕಾಗಿ ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.